ನಮಸ್ಕಾರ, ಇದು ರಾಜರುಚಿ, ಉತ್ತರ ಕರ್ನಾಟಕದ ಅಭಿರುಚಿ. ಬನ್ನಿ, ಇವತ್ತೊಂದು ತುಂಬ ಹೊಸ ರೆಸಿಪಿನ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಇದು ನವಧಾನ್ಯದಿಂದ ತಯಾರಿಸಿದ ನವರತ್ನ ದೋಸೆ. ಯಾವ ರೀತಿ ಮಾಡೋದು ಅಂತ ನಿಮ್ಗೊಂದೇ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ವೀಕ್ಷಿಸಿ. ಈ ವಿಡಿಯೋ ಎಷ್ಟು ಚಲೋ ಐತಲ್ಲ, ಭಾಳ ಚಲೋ ಐತಿ. ಆರೋಗ್ಯಕರ ರೆಸಿಪಿ, ನ್ಯೂಟ್ರಿಷಿಯನ್ ರೆಸಿಪಿ ಅಂತ ನಾವು ಹೇಳ್ಬೋದು. ಇದನ್ನು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜು ಬರೋ ಬಲ್ ಗಂಟಿನ ಒಂದ್ಸಲ ಕ್ಲಿಕ್ ಮಾಡಿರಿ. ಇದಕ್ಕೆ ನಾವು 9 ನಮೂನಿ ಕಾಳುಗಳನ್ನು ತಗೊಂಡಿದ್ದೀವಿ. ಒಳ್ಳೆ ಹೆಲ್ದಿ ರೆಸಿಪಿ ಐತಿದ. ಈಗ ಒಂದೊಂದಾಗಿ ನೋಡೋಣ. 3/4 ಕಪ್ ಹುರುಳಿಕಾಳು, 3/4 ಕಪ್ ಅಕ್ಕಿ ತೊಗೊಂಡಿದ್ದೀವಿ, 1/3 ಕಪ್ ಕಡಲೆಕಾಳು ತೊಗೊಂಡಿದ್ದೀವಿ, 1/3 ಕಪ್ ಹೆಸರುಕಾಳು ತೊಗೊಂಡಿದ್ದೀವಿ, 1/4 ಕಪ್ ತೊಗರಿಬೇಳೆ ತೊಗೊಂಡಿದ್ದೀವಿ, 1/4 ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀವಿ, ಹಂಗೆ 1/4 ಕಪ್ ಕಡ್ಲೆಬೇಳೆ ತೊಗೊಂಡಿದ್ದೀವಿ, ಆಮೇಲೆ 1/4 ಕಪ್ ಹೆಸರು ಬೇಳೆ ತೊಗೊಂಡಿದ್ದೀವಿ, 1/4 ಕಪ್ ಮೊಸರು ಚೆನ್ನಂಗಿ ಬೇಳೆ ತೊಗೊಂಡಿದ್ದೀವಿ, ನಮ್ಮಲ್ಲಿ ಕೆಂಪು ಬೇಳೆ ಅಂತಾರೆ, 1 ಚಮಚ ಮೆಂತ್ಯ ಕಾಳು ತೊಗೊಂಡಿದ್ದೀವಿ, ಮತ್ತು ಇದಕ್ಕೆರಡ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಈಗ ನಾವು ಇವನ್ನೆಲ್ಲ ಕಾಳುಗಳನ್ನ ಒಂದು ಪಾತ್ರೆಗೆ ಹಾಕಿ ಒಂದು 3-4 ಸಲ ತೊಳೆದು ನೋಡ್ರಿ. ಸ್ವಚ್ಛಂಗೆ ತೊಳೆದ, ಈಗ ನೋಡ್ರಿ ಸ್ವಚ್ಛಂಗೆ ತೊಳೆದಿಟ್ಟೀವಿ. ಅವ ಎಲ್ಲ ಕಾಳು ಮುನುಗಬೇಕ್ರಿ. ಆ ಮುನುಗುವಂಗಿಟ್ಟು ನಾವು ಅದನ್ನು ಒಂದು 3-4 ತಾಸು ನೆನೆಯಾಕಿಡೋದ್ರಿ. 3-4 ತಾಸು ನೆನೆಯಾಕಿಟ್ಟ ನಂತರ ಅವನ್ನ ಮಿಕ್ಸಿಗೆ ಹಾಕಿ ರುಬ್ಬಿದ್ರಿ. ಈಗ ನಾವು 3-4 ತಾಸು ಆಗೈತಿ, ಈಗ ನೋಡ್ಬೋದು ನೀವು. ಇದಕ್ಕೆ ನಾವು ಕರಿಬೇವಿನ ಎಲೆ ತೊಗೊಂಡಿದ್ದೀವಿ, ಮತ್ತು ಹಸಿ ಶುಂಠಿ ತೊಗೊಂಡಿದ್ದೀವಿ, ಅರಿಶಿನ ಪುಡಿ ತೊಗೊಂಡಿದ್ದೀವಿ, ಜೀರಿಗೆ ತೊಗೊಂಡಿದ್ದೀವಿ, ಆಮೇಲೆ ಕೆಂಪು ಮೆಣಸಿನಕಾಯಿ ಒಂದು 5-6 ತೊಗೊಂಡು ಮುರಿದಿಟ್ಟುಕೊಂಡಿದ್ದೀವಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ. ಈಗ ನಾವು ಮಿಕ್ಸಿಗೆ ಹಾಕಿ ರುಬ್ಬೋ ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡಕತ್ತೀವಿ ನೋಡ್ರಿ. ಆ ಕಾಳುಗಳನ್ನ, ಆಮೇಲೆ ಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ, ಶುಂಠಿ, ಅರಿಶಿನ ಪುಡಿ, ಕೊತ್ತಂಬರಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ರಿ. ಗ್ರೈಂಡ್ ಹೆಂಗೆ ಮಾಡೋದಪ್ಪ ಅಂದ್ರೆ ಫುಲ್ ನೈಸ್ ಆಗ್ಬೇಕ್ರಿ. ಅದು ನಾವು ಅದು ನೆನೆಸಿಟ್ಟಂಥ ನೀರೇನಿತ್ತಲ್ಲ ಅದೇ ನೀರು ಹಾಕಿನ ನಾವು ಇದನ್ನು ರುಬ್ಕೋಬೇಕ್ರಿ. ಯಾಕಂದ್ರೆ ಅದರೊಳಗೆ ಈ ಕಾಳಿನ ಅಂಶ ಇರ್ತದೆ, ಆ ನೀರು ಚೆಲ್ಲಬೇಕಾಗಿಲ್ಲ. ಒಂದು ಬ್ಯಾಚ್ ಕೆಂಪು ಬಂದದ, ಒಂದು ಬ್ಯಾಚ್ ಬೆಳಗ್ಗೆ ಯಾಕೆ ಬಂದೈತೆ ಅಂತ ನೀವು ಕೇಳ್ಬೋದು. ಒಂದು ಬ್ಯಾಚ್ ಯಾಕೆ ಬಂತಪ್ಪ ಅಂದ್ರೆ ಅದರೊಳಗೆ ನಾವು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದು, ಅದಕ್ಕೆ ಅದು ಕೆಂಪು ಬಂದೈತಿ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿದ ಕೂಡಲೇ ಒಂದು ಕಲರ್ ಬಂತು. ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕೊಳಕತ್ತೀವಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀವಿ. ಇದಕ್ಕೆ ಸೋಡಾ ಬೆರೆಸಂಗಿಲ್ಲ, ಒಂದು ನೆನಪಿನಾಗ ಇಟ್ಕೊಳ್ರಿ. ಇದಕ್ಕೆ ಅಡುಗೆ ಸೋಡಾ ಬೆರೆಸಂಗಿಲ್ಲ. ಈಗ ನಾವು ಒಂದು ನಾನ್ ಸ್ಟಿಕ್ ತವ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಚ್ಛ ಮಾಡಿ ನಾವು ಈಗ ನಮ್ಮ ನವರತ್ನ ದೋಸೆನ ಹೊಯ್ಯಾಕತ್ತೀವಿ ನೋಡ್ರಿ. ಇಷ್ಟು ಚಂದ ಬರ್ತಾವ, ಭಾಳ ಬೆಸ್ಟ್ ಬರ್ತಾವು. ಬರಿ ಬಾಲೆ ತಿನ್ಬೇಕ್ರೆ, ಅಷ್ಟು ಭಾರಿ ಆಗ್ತಾವೆ ದೋಸೆ. ನಾವಂತೂ ಮಾಡ್ತಿರ್ತೀವಿ, ನಮ್ಮ ಖಾನಾವಳಿ ಒಳಗೂ ಮಾಡ್ತೀವಿ ನಾವು. ನವರತ್ನ ದೋಸೆ ಅಂದ್ರೆ ಸ್ಪೆಷಲ್ ರೀ. ನೀವು ಆಲೂ ಪಲ್ಯ ಜೋಡಿ ತಿನ್ನಿರಿ, ಚಟ್ನಿ ಜೋಡಿ ತಿನ್ನಿರಿ, ಟೊಮೆಟೊ ಚಟ್ನಿ, ಸಾಸು, ಏನು ಅವೈಲೇಬಿಲಿಟಿ ಇರ್ತೈತಿರಲ್ಲ ಅದ್ರ ಜೋಡಿ ತಿಂದ್ರು ಎಲ್ಲದಕ್ಕೂ ಕಾಂಬಿನೇಷನ್ ಹಾಕತ್ತಿರೋದ. ಭಾಳ ಬೆಸ್ಟ್ ರೆಸಿಪಿ ಐತಿ, ಮತ್ತು ಈಸಿ ರೆಸಿಪಿ ಐತ್ರಿ. ಯಾರು ಬೇಕಾದವ್ರು ಮಾಡ್ಬೋದು, ದ್ವಾಸಿ ಮಾಡೋರೆಲ್ಲ ಮಾಡ್ಬೋದು ನೋಡ್ರಿ. ಅದು ದ್ವಾಸಿ ಬೆಂದ ನಂತರ ಅದ್ರದ್ದು ದಂಡಿ ಹೆಂಗೆ ತಾನ ಓಪನ್ ಆಗಕತ್ತೈತಿ ನೋಡ್ರಿ. ಫುಲ್ ರೋಸ್ಟ್ ಆಗಿರ್ತೈತಿ, ಅದು ತಾನೇ ಬಿಡ್ತೈತಿರ ಅದು ನೋಡ್ರಿ. ಅಷ್ಟು ಚಂದಿತ್ತು ಹಾವು ಆ ಥರದ. ಈ 9 ನಮೂನಿ ಕಾಳು ಏನು ಹಾಕಿರ್ತವ್ರಲ್ಲ ಆ ಥರದ ಒಂದು ಪರಿಮಳ ಬರ್ತೈತ್ರಿ, ಸುವಾಸನೆ. ಆ ಸುವಾಸನೆಗನ್ನು ನೀವು ಎಷ್ಟು ದ್ವಾಸಿ ತಿನ್ಬೇಕು ಆ ಟೈಪ್ ಅನ್ನಿಸ್ತೈತಿ ನಿಮ್ಗೆ. ಭಾಳ ಬೆಸ್ಟ್ ದ್ವಾಸಿ ಇರೋದು ನೋಡ್ರಿ. ಹೆಂಗೆ ಸುದರ್ಶನ ಚಕ್ರ ತಿರುಗಿದಂಗೆ ತಿರುಗಾದಿತ್ತು ನೋಡ್ರಿ. ಅದು ಒಂದು 2-3 ಹಾಕಿ ತೋರ್ಸಾಕತ್ತೀವಿ ನೀವು ನಿಮ್ಗೆ. ನೀವು ಇದನ್ನು ನಾಷ್ಟಾಕ್ಕೆ ಮಾಡ್ಕೋರಿ, ಮಧ್ಯಾಹ್ನ ಊಟದ ಟೈಮ್ದಾಗ ಮಾಡ್ಕೋರಿ, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಮಾಡ್ಕೋರಿ. ಎಲ್ಲದಕ್ಕೂ ಇದು ನವರತ್ನ ದೋಸೆ ಫುಲ್ ಸೂಟ್ ಹಾಕತ್ತಿರೋದು. ಅದಕ್ಕೆ ಸ್ವಲ್ಪ ಸೈಡ್ದಿಂದ ನಾವು ಎಣ್ಣೆ ಹಾಕಕತ್ತೀವಿ. ನೀವು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು, ಬೆಣ್ಣೆ ಬೇಕಾದ್ರೆ ಬೆಣ್ಣೆನೂ ಹಾಕೋಬೋದು, ಬೇಡಪ್ಪ ನಮಗೆ ತುಪ್ಪ ಬೇಕಂದ್ರೆ ತುಪ್ಪನೂ ಹಾಕೋಬೋದು. ಇದು ಆಪ್ಷನ್ ಅದ ರೀ. ನಾವೀಗ ಎಣ್ಣೆ ಹಾಕಿ ತೋರ್ಸಾಕತ್ತೀವಿ.
ತುಪ್ಪ ಹಾಕಿರೋಂಥ ಇಷ್ಟು ಭಾರಿ ಆಕೈತಿದ ತುಪ್ಪದ ಫ್ಲೇವರ ಈ ದೋಸೆ ಫ್ಲೇವರ ಅದನ್ನು ಹೇಳೋಕ್ಕಾಗಂಗಿಲ್ಲ ರೀ. ವರ್ಣಾತೀತ ಅಂತಾರಲ್ಲ ಹಂಗೆ ಈ ನೋಡಿರಿ, ಇದೊಂದು ದೋಸೆ ಇದೊಂದು ಟೈಪ್ ಮಾಡಿ ತೋರಿಸಿ ನೋಡಿರಿ. ಒಟ್ಟು ಅದಕ್ಕೆ ನೀರು ಹಚ್ಚೋದು ಮರಿಬೇಡ್ರಿ. ಮತ್ತು ನೀವು ಕಬ್ಬಿನ ತವೆದಾಗ ಮಾಡಬೇಕಾದ್ರೆ ಸ್ವಲ್ಪ ದೋಸೆನ ದಿಪ್ಪ ಹಾಕ್ಬೇಕು ರೀ. ಇಷ್ಟು ಕ್ರಿಸ್ಪಿ ಬರೋಂಗಿಲ್ಲ ಮತ್ತು ಎಳಂಗಿಲ್ಲ. ಈಗ ಆ ಕಡೆ ಈ ಕಡೆ ಹಾಕುವಾಗ ಒಂದು ಸ್ವಲ್ಪ ಏನರೇ ಅದು ತಿಕ್ಕಿ ಕಟ್ಟಾತಂತೇಳಿ ನೀವು ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಅಲ್ಲಿ ಒಂದು ಸ್ವಲ್ಪ ಹಾಕಿ ಪ್ಯಾಚ್ ವರ್ಕ್ ಮಾಡಿರಿ. ಅದನ್ನು ಬೆಸ್ಟ್ ಬರ್ತೈತಿ ದೋಸೆ, ಮಸ್ತ್ ಆಕತಿ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕನೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಒಳ್ಳೆ ಆರೋಗ್ಯಕರ ರೆಸಿಪಿ ಇದೆ. ಯಾವಾಗ ಬೇಕಾದಾಗ ಎನಿ ಟೈಮ್ ಮಾಡ್ಕೋಬೋದು ರೀ. ಈಗ ದೋಸೆ ರೆಡಿ ಆಗಿದ್ದಾವೆ, ಚಟ್ನಿನೂ ಒಂದು ವಾಟಿ ಒಳಗೆ ಹಾಕಿ ಇಟ್ಕೊಂಡೀವಿ. ನಾ ಇದು ಹೆಂಗೆ ಬಂದಿತ್ತು ಅಂತೇಳಿ ರುಚಿ ನೋಡ್ತೀನಿ. ಈಗ ನೀವು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿರಿ. ಇಲ್ಲಿ ತನಕ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಈ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ಕಾಮೆಂಟ್ನೊಳಗೆ ತಿಳಿಸೋದು ಮರಿಬೇಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.